ಅಂಬೇಡ್ಕರ್ ಭವನ ನಿರ್ವಹಣೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರ ನೇಮಕಾತಿಯಲ್ಲಿ ರಾಜಕೀಯ ನಡೆದಿದ್ದು ಕಳಂಕಿತರನ್ನ ನೇಮಕ ಮಾಡಲಾಗಿದೆ ತಕ್ಷಣ ಅವರನ್ನ ವಜಾಗೊಳಿಸಬೇಕೆಂದು ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಆಗ್ರಹಿಸಿದೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೊಂಚಾಡಿಯವರು ಎರಡು ಸಮಿತಿಗಳಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಕಿಂಚಿತ್ ಧ್ವನಿ ಎತ್ತದಿರುವ ಪರಿಶಿಷ್ಟ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಲವಾಲೇಶ ಅನುಭವಿರದವರನ್ನ ರಾಜಕೀಯ ಒತ್ತಡಕ್ಕೆ ಮಣಿದ ಜಿಲ್ಲಾಧಿಕಾರಿ ನೇಮಕ ಮಾಡಿದ್ದಾರೆ ಎಂದು ಹೇಳಿದರು ಎಸ್ಸಿ ಎಸ್ಟಿಗಳು ಸಮುದಾಯದವರು ದೌರ್ಜನ್ಯಕ್ಕೆ ಒಳಗಾದಾಗ ಆ ಕುಟುಂಬಗಳಿಗೆ ಒಂದು ಪರಿಹಾರ ಕೊಡಬೇಕು ಅವರಿಗೆ ಸಾಂತ್ವನ ಹೇಳಬೇಕು ಮತ್ತೆ ಅವರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಆಗಬೇಕು ಅದೇ ರೀತಿ ಒಂದು ಜಾಗೃತಿ ಕೊಡುವಂತ ಒಂದು ಸಮಿತಿ ಜಿಲ್ಲಾ ಮಟ್ಟದಲ್ಲೂ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಇದೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಸಮಿತಿಗಳು ಏನು ಅದು ನಮಗೆ ಗೊತ್ತುಂಟು ಒಂದು ಮ್ಯಾಂಡೇಟರಿ ಇದೆ ಇಲ್ಲಿ ಜಿಲ್ಲೆಯಲ್ಲಿ ಸಚಿವರು ಅಥವಾ ಇಲ್ಲಿನ ಎಂಎಲ್ಎಗಳು ನೇಮಕ ಮಾಡುವಂತದ್ದು ಅವರ ಸಿಫಾರಸಿನ ಮೇಲೆಗೆ ಆ ಒಂದು ವ್ಯಕ್ತಿಯನ್ನ ನಾಮಿನಿ ಮಾಡ್ತಾರೆ ಅಲ್ಲಿ ಇಲ್ಲಿ ನಾವು ನೇರವಾಗಿ ಹೇಳುವಂತದ್ದು ಮಾನ್ಯ ಶಾಸಕರ ಬಗ್ಗೆ ನಮಗೆ ಬಹಳಷ್ಟು ಬೇಜಾರು ಇದೆ ಶಾಸಕರ ಬಗ್ಗೆ ಶಾಸಕರು ಈ ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿ ಕೆಲಸದಲ್ಲಿ ಹೆಸರುವಾಸಿಯಾಗಿದ್ದಾರೆ ಅದರ ಬಗ್ಗೆ ನಮಗೆ ಎರಡು ಮಾತು ಇಲ್ಲ ಆದರೆ ಇಂತಹ ಸಮಿತಿಗಳಿಗೆ ಅವರು ನೇಮಕ ಮಾಡುವಾಗ ಸ್ವಲ್ಪ ಒಂದು ವ್ಯಕ್ತಿಯ ಪೂರ್ವಾಪರ ಹಿನ್ನೆಲೆಯನ್ನು ಸ್ವಲ್ಪ ಅವರು ಅಧ್ಯಯನ ಮಾಡಬೇಕಿತ್ತು ಯಾವ ವ್ಯಕ್ತಿಯನ್ನು ನಾನು ಇಲ್ಲಿ ಈ ಸಮಿತಿಗೆ ಅಂದ್ರೆ ನೋಡಿ ಮೊದಲೇ ದೌರ್ಜನ್ಯಕ್ಕೆ ಒಳಗಾಗಿ ನ್ಯಾಯ ಕೇಳ್ಕೊಂಡು ಈ ಸಮಿತಿಗೆ ಬರ್ತಾರೆ ಈ ಸಮುದಾಯದವರು ನ್ಯಾಯ ಕೇಳ್ಕೊಂಡು ಬರುವಂತ ಸಮಿತಿಗಳಿಗೆ ದೌರ್ಜನ್ಯ ಮಾಡಿದವರೇ ಆ ಸಮಿತಿಯಲ್ಲಿ ಇದ್ದರೆ ಆ ಜನರಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಹಾಗಾಗಿ ಮಾನ್ಯ ನಮ್ಮ ಇಲ್ಲಿನ ಎಂಎಲ್ಎ ಅವರು ಗಮನಿಸಬೇಕಿತ್ತು ಈ ವಿಚಾರವನ್ನು ಸುದ್ದಿಗೋಷ್ಠಿಯಲ್ಲಿ ಸಮನ್ವಯ ಸಮಿತಿಯ ಪ್ರಧಾನ ಸಂಚಾಲಕ ಎಂ ದೇವದಾಸ್ ಉಪಸಂಚಾಲಕ ರಮೇಶ್ ಕೋಟ್ಯಾನ್ ಪ್ರಮುಖರಾದ ರಘುಯಕರ್ ಎಸ್ಸಿ ಆನಂದ್ ರೇಣುಕಾ ತೋಕೊಟ್ಟು ಯಶೋಧ ಸುರತ್ಕಲ್ ಮೊದಲಾದವರು ಉಪಸ್ಥಿತರಿದ್ದರು